ಬ್ಯಾಕ್ ಟು ಮೈ ಚಾನಲ್. ಇವತ್ತು ದಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಎಲ್ಲರೂ ಗೊತ್ತಿರ್ಬೋದು ಇವತ್ತು ಅಕ್ಷಯ ತೃತೀಯ ದಿನ. ಸೊ ಇವತ್ತು ಪ್ರತಿಯೊಂದು ಗಳಿಗೆನೂ ಶುಭಕರವಾಗಿ ಇರ್ತೈತೆ. ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಇವತ್ತಿನ ದಿನದ ಬಗ್ಗೆ, ಯಾತಕ್ಕೆ ಆಚರಿಸ್ತಾರೆ, ನಾವು ಯಾತಕ್ಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಆ ವೀಡಿಯೋ ನೋಡ್ಕೊ ಬನ್ನಿ. ಸೊ ಇವತ್ತೇ ಅಕ್ಷಯ ತೃತೀಯ ಆಗಿರೋದ್ರಿಂದ ನಮ್ಮನೇಲಿ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಸೊ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಲ್ವ, ಸೊ ಅದಕ್ಕೆ ಟ್ರೆಡಿಷ್ನಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ಯಾರಿ ವೇರ್ ಮಾಡಿದ್ದೀನಿ ನಾನು ಇವತ್ತು. ಸೊ ಸ್ಟೇ ಟ್ಯೂನ್ಡ್, ಯಾವ ಥರ ಎಲ್ಲ ನಮ್ಮನೇಲಿ ಆಚರಣೆ ಮಾಡ್ತೀವಿ, ಲೈಕ್ ಏನೇನೆಲ್ಲ ತೊಗೊಬರ್ತೀನಿ ಮನೆಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಮೊದಲಿಗೆ ಒಸಲು ಒಸಲೆಲ್ಲ ನೀಟಾಗಿ ತುಳಿದು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟಿದ್ದೀನಿ. ಮತ್ತು ತುಳಸಿ ಕಟ್ಟೆ ಸಹ ನೀಟಾಗಿ ತುಳಿದು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದೀನಿ. ಇನ್ನು ದೇವ್ರ ಮನೆಯಲ್ಲಿ ಕ್ಲೀನಿಂಗ್ ಎಲ್ಲ ಮುಗ್ದಿಲ್ಲ, ಇನ್ನೂ ಪೆಂಡಿಂಗ್ ಇದೆ. ಫಸ್ಟು ಹೊರಗಡೆ ಮುಗಿಸ್ಬಿಡೋಣ ಅಂದ್ಕೊಂಡು ಫಸ್ಟು ಹೊರಗಡೆ ಮುಗಿಸಿದ್ದೀನಿ. ಅಷ್ಟರಲ್ಲಿ ಶ್ರೀ ಸಹ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದರು. ಆ್ಯಂಡ್ ಒಡವೆ ಅಂಗಡಿಗೆ ಹೋಗಬೇಕಿತ್ತು ನಾವು ಇವಾಗ. ಆಲ್ರೆಡಿ ನನ್ನ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ಒಡವೆ ಅಂಗಡಿನಲ್ಲಿ ಒಡವೆನ ತೆಗೆದು ಆಲ್ರೆಡಿ ಅಲ್ಲೇ ಇಟ್ಟಿದ್ದೀರಿ, ಇವತ್ತಿನ ದಿನ ಎತ್ಕೊಂಬರ್ಬೇಕು ಮನೆಗೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಬೆಳಗ್ಗೆನೇ ಬರ್ತೀವಿ, ಲೈಕ್ 7:30 ಆ ರೌಂಡ್ ಅಲ್ಲಿ ಅಷ್ಟೊತ್ತಿಗೆ ಬರ್ತೀವಿ ಅಂತ. ಆ್ಯಂಡ್ ಅವರು ಸಹ ಓಕೆ ಅಂತ ಹೇಳಿದರು. ಅದಕ್ಕೇ ಫಸ್ಟ್ ಈಸ್ಕೊಂಡ್ಬಿಡೋಣ, ಆಮೇಲೆ ಮನೇಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಡವೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವರು ಸಹ ಸ್ವಲ್ಪ ಬೇಗನೆ ಹೋಗಿದ್ವಿ ನಾವು ಸಹ. ಇನ್ನೂ ಏನು ಅಷ್ಟೊಂದು ಪ್ಲೇಸ್ ಎಲ್ಲ ಮಾಡಿರಲಿಲ್ಲ ಅವರೂನು. ಸೊ ನಾನು ಈ ಅಕ್ಷಯ ತೃತೀಯಗೆ ಒಂದು ಬೆಳ್ಳಿ ತಟ್ಟೆ ಮತ್ತು ಕಾಲು ಚೈನು, ಇದು ಅಮ್ಮಂದು ಕಾಲು ಚೈನು ಅಮ್ಮನಿಗೋಸ್ಕರ, ಒಂದು ಡೈಲಿ ಯೂಸ್ಗೆ ಅಂತ, ಒಂದು ಫಂಕ್ಷನ್ ಪರ್ಪಸ್ಗೆ ಅಂತ. ನಮ್ಮ ಅತ್ತೆಗೂ ಸಹ ಕಾಲು ಚೈನು, ಬಟ್ ಮನೆಯಿಂದ ಒಂದು ಐಟಮ್ ಸಾಕು ಅಕ್ಷಯ ತೃತೀಯಗೆ ಅಂಗಡಿಯಿಂದ ಮನೆಗೆ ತೊಗೊಂಡು ಹೋಗೋ ಥರ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆದು ಆಲ್ರೆಡಿ ನಾವು ಮನೆಗೆ ಎತ್ಕೊಂಡು ಹೋಗಿದ್ವಿ. ಆ್ಯಂಡ್ ಎರಡು ಮೂಗ್ಬಿಟ್ಟು, ಒಂದು ನಮ್ಮದು ಒಂದು ನಂದು, ಮತ್ತು ಒಡವೆ ಈಸ್ಕೊಂಡು ಇವಾಗ ಗಂದಿಗೆ ಅಂಗಡಿನಲ್ಲಿ ಏನೇನು ಸಾಮಾನು ಬೇಕು ಪೂಜೆಗೆ ಅಂತೆಲ್ಲನೂ ಪರ್ಚೇಸ್ ಮಾಡ್ಕೋತಾ ಇದ್ದೀನಿ. ಹೂವು, ತೆಂಗಿನಕಾಯಿ ಎಲೆ, ಅಡಿಕೆ, ಬಾಳೆಹಣ್ಣು, ಲೈಕ್ ಎಲ್ಲ ಐಟಮ್ಸೂ. ಆ್ಯಂಡ್ ಅಲ್ಲಿಂದ ನಾವು ಅಮ್ಮನ ಮನೆಗೆ ಹೋಗಿದ್ವಿ. ಇವಾಗ ಅಮ್ಮನ ಮನೆಗೆ ಕೊಡಬೇಕಲ್ವಾ, ಅವರು ಸಹ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ಹೋಗಿದ್ದೀವಿ ಅಂತ ಅಮ್ಮ ಟೀ ಮಾಡ್ತಾಯಿದ್ರು. ಆ್ಯಂಡ್ ರಾಗಿ ಅಂಬಲಿ ಸಹ ಬೇಸಿಗೆ ಕಾಲದಲ್ಲಿ ಇದು ನಮ್ಮ ಮನೇಲಿ ಕಂಪಲ್ಸರಿ ಮಾಡ್ತಾರೆ, ಅಮ್ಮನ ಮನೇಲಿ ಮಾಡ್ತಾರೆ, ನಮ್ಮ ಹಸ್ಬೆಂಡ್ ಮನೇಲಿ ಮಾಡಲ್ಲ. ಸೊ ಅದಕ್ಕೆ ನಾನು ಸಹ ಅಮ್ಮ ಹೇಗಿದ್ರು ಮಾಡಿದರು ಅಂತ ನಾನು ಸಹ ಕುಡಿದೆ. ಮತ್ತು ಮನೆಯದು ಅಷ್ಟೊಂದೆಲ್ಲ ನನ್ನ ಮೇಲೆ ಎಲ್ಲ ಹೋಗೋಷ್ಟು ಟೈಮ್ ಇದ್ದಿಲ್ಲ. ಇನ್ನು ಚಿಕ್ಕ ಪುಟ್ಟ ಕೆಲಸಗಳು ಪೆಂಡಿಂಗ್ ಇದ್ದಾವೆ, ನಡೀತಾ ಇದ್ದಾವೆ. ಇನ್ನೇನು ಗೃಹ ಪ್ರವೇಶನು ಹತ್ರ ಬರ್ತಿದೆ. ಮತ್ತು ನಾನು ಮನೆಗೆ ಬರೋಷ್ಟರಲ್ಲಿ ನಾನು ಹೇಳಿದ್ನಲ್ಲ ದೇವ್ರ ಮನೇದು ಇನ್ನೂ ಪೆಂಡಿಂಗ್ ಇತ್ತು ಅಂತ ಹೇಳ್ಬಿಟ್ಟು, ನಾನು ಮನೆಗೆ ಬರೋಷ್ಟರಲ್ಲಿ ನಮ್ಮ ಅತ್ತೆ ದೇವ್ರ ಪಾತ್ರೆ ದೇವ್ರ ಸಾಮಾನೆಲ್ಲನೂ ಉಜ್ಜಿ ಇಟ್ಟಿದ್ರು ರೆಡಿಯಾಗಿ. ಸೊ ನಾನು ಇವಾಗ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆಗೆ ಅಂತ ಹೇಳ್ಬಿಟ್ಟು. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಕುಬೇರ ದೀಪ ಹಚ್ಚೋಣ, ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಕುಬೇರ ದೀಪ ಅಂತ ಕರೀತಾರೆ. ಇದು ಮನೇಲಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ನಮಗಿರೋ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ಅದೆಲ್ಲನೂ ಬೇಗ ನಿವಾರಣೆ ಆಗತ್ತೆ ಅಂತ ಉಪ್ಪಿನ ದೀಪ, ಈ ಥರ ಕುಬೇರ ದೀಪ ಹಚ್ತಾರೆ. ಸೊ ಅದಕ್ಕೆ ಇವತ್ತು ದಿನವೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಹಚ್ಚೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಯಾವ ಥರ ರೆಡಿ ಮಾಡ್ಕೋತೀನಿ ಅಂತ ನೋಡಿ. ಸೊ ಕುಬೇರ ದೀಪಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಬತ್ತಿ, ದೀಪಕ್ಕೆ ನಾವು ಸಿಂಗಲ್ ಬತ್ತಿ ಹಾಕ್ಬಾರ್ದು ಅಂತ ಹೇಳ್ತಾರೆ, ಯಾವತ್ತಿದ್ರು ಡಬಲ್ ಬತ್ತಿ ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬತ್ತಿ ಸಹ ಹಾಕೋತಾ ಇದ್ದೀನಿ ಈಗ. ಸೊ ನೆಕ್ಸ್ಟ್ ನಾನು ಮಣ್ಣಿಂದ ದೀಪ ತೊಗೊಂಡಿದ್ದೀನಿ. ಇದನ್ನು ಈ ಥರನೇ ಕೆಳಗಡೆ ಇಡೋದು ಬೇಡ, ಇಲ್ಲ ತಟ್ಟೆನಲ್ಲಿ ಇಡೋದು ಬೇಡ ಅಂತೇಳ್ಬಿಟ್ಟು ನಾನು ಮಣ್ಣಿನ ದೀಪ ಸಹ ಎತ್ಕೊಂಡಿದ್ದೀನಿ. ಆ್ಯಂಡ್ ಉಪ್ಪು, ಇವತ್ತು ಉಪ್ಪು ಮತ್ತು ಅರಿಶಿನ ಕೊಂಬು ಮನೆಗೆ ತೊಗೊಂಬಂದರೆ ತುಂಬಾ ಒಳ್ಳೆಯದಂತೆ. ಸೊ ಅದಕ್ಕೆ ನಾನು ಬರಬೇಕಾದ್ರೆ ಗಂದಿಗೆ ಅಂಗಡಿನಲ್ಲಿ ಉಪ್ಪು ಮತ್ತು ಅರಿಶಿನ ಕೊಂಬು ಸಹ ತೊಗೊಂಬಂದಿದ್ದೀನಿ ಪೂಜೆಗೆ ಇಡೋಣ ಅಂತೇಳ್ಬಿಟ್ಟು. ಸೊ ಮಣ್ಣಿನ ದೀಪ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ, ಮಣ್ಣಿನ ದೀಪಕ್ಕೆ ಚೆನ್ನಾಗಿ ತೊಳೆದು ಅರಿಶಿನ ಎಲ್ಲ
ಎಲ್ಲ ಉಜ್ಜಿ ಕುಂಕುಮ ಎಲ್ಲ ಇಟ್ಟು ಇವಾಗ ಉಪ್ಪು ನಾವು ಏನು ತೊಗೊಂಬಂದಿದ್ದೀವಿ ಉಪ್ಪು ಕಲ್ಲುಪ್ಪು ಅದನ್ನು ಹಾಕೋತಾ ಇದ್ದೀನಿ ದೀಪದೊಳಗಡೆ. ಸೊ ಈ ದೀಪದ ಮೇಲೆ ನಾನು ಇವಾಗ ಕುಬೇರ ದೀಪ ಇಕ್ತೀನಿ. ಈ ಥರ ಸೊ ಕುಬೇರ ದೀಪ ಹಚ್ಚೋದಕ್ಕೆ ನಾನು ರೆಡಿ ಮಾಡಿದ್ದಾಯಿತು. ಸೊ ಇವಾಗ ಇನ್ನೂ ಏನೇನೆಲ್ಲ ಕಲಶ ಆಗಿರ್ಬೋದು ಮತ್ತು ಇನ್ನೂ ಏನು ದೀಪ ಮಾಮೂಲಿ ದೀಪ ಹಚ್ಚೋದಕ್ಕೆ ಅದಕ್ಕೆಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಆ್ಯಂಡ್ ನಾನಿಲ್ಲಿ ಕಾಯಿನ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಾನು ದೇವಸ್ಥಾನದಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ನಮಗೆ ಕೊಡ್ತಾರೆ. ಸೊ ಅದೆಲ್ಲ ಕಾಯಿನ್ಸ್ ತೊಗೊಂಬಂದು ನಾವು ಈ ಥರ ಇಟ್ಟಿದ್ದೀವಿ ದೇವ್ರ ಮುಂದೆ. ಇವತ್ತಿನ ದಿನ ಮಲ್ಲಿಗೆ ಹೂವು ಮುಡಿದು ಪೂಜೆ ಮಾಡಬೇಕಂತೆ. ಲಕ್ಷ್ಮಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಸಹ ಮಲ್ಲಿಗೆ ಹೂವು ತೊಗೊಂಬಂದಿದ್ದೆ ಮುಟ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಅತ್ತೆ ಮುಡಿಸ್ತಾ ಇದ್ರು. ಸೊ ಇವಾಗ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ನಾನು ಪೂಜೆಗೆ. ಸೊ ಅದಕ್ಕೆ ಇವಾಗ ದೀಪ ಹಚ್ತಾ ಇದ್ದೀನಿ. ಆ್ಯಂಡ್ ಆಫೀಸ್ಗೂ ಸಹ ಲೇಟ್ ಆಗಬಾರ್ದು, ಆಲ್ರೆಡಿ ಲೇಟ್ ಆಗೋಗಿತ್ತು ಲಾಗಿನ್ ಮಾಡೋದಕ್ಕೆ, ಬಟ್ ಪರವಾಗಿಲ್ಲ ಒಂದಿನ ಲೇಟ್ ಆಗಲಿ ಪೂಜೆ ಮಾಡಿ ಆಮೇಲೆ ಲಾಗಿನ್ ಆಗೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಸೊ ಯಾವ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ. ಸೊ ಕುಬೇರ ದೀಪ ಹಾಗೆ ಈ ಥರ ಅಲಂಕಾರ ಮಾಡಿ ದೀಪ ಬೆಳಗಿದ್ದೆ. ಮತ್ತು ಒಂದು ಸೈಡು ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅದನ್ನು ಒಂದು ತಟ್ಟೆನಲ್ಲಿ ಈ ಥರ ಇಟ್ಟಿದ್ದೆ. ಬೆಳ್ಳಿ ತಟ್ಟೆ ಸಹ ಪರ್ಚೇಸೇ ಮಾಡಿದ್ದು. ಆ್ಯಂಡ್ ಫೋಟೋ ಅದು ಅಂಗಡಿನಲ್ಲಿ ನಮಗೆ ಗಿಫ್ಟ್ ಕೊಟ್ಟಿದ್ದು, ಇವತ್ತು ಅಕ್ಷಯ ತೃತೀಯಗೋಸ್ಕರ ಗಿಫ್ಟ್ ಕೊಟ್ಟಿದ್ದು. ಆ್ಯಂಡ್ ನಾರ್ಮಲ್ ಯಾವಾಗಲೂ ಯಾವ ಥರ ರೆಡಿ ಮಾಡ್ಕೋತೀವಿ ನಾವು ಪೂಜೆಗೆ ಆ ಥರನೇ ರೆಡಿ ಮಾಡಿದ್ದೆ ಅಷ್ಟೇ. ಸೊ ಫೈನಲಿ ಇವತ್ತಿನ ದಿನ ಅಕ್ಷಯ ತೃತೀಯ ದಿನ ಪೂಜೆ ಮಾಡಿದ್ದೆಲ್ಲ ಮುಗೀತು. ಆ್ಯಂಡ್ ಬ್ಯಾಕ್ ಟು ವರ್ಕ್. ಅದಕ್ಕೇ ಫಸ್ಟು ಸ್ಯಾರಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ವರ್ಕ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಸೊ ಈ ಶಾರ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.